ಒಂದು ದಟ್ಟ ಕಾಡಿನ ಮಧ್ಯೆ ಹೊಳೆ ಹರಿಯುತ್ತಿದೆ. ನದಿಯ ದಂಡೆಯ ಮೇಲೆ ನೇರಳೆ ಮರದಲ್ಲಿ ಒಬ್ಬ ಮಂಗ ವಾಸಿಸುತ್ತಿತ್ತು. ನದಿಯ ಇನ್ನೊಂದು ದಂಡೆಯಲ್ಲಿ ಒಂದು ಮುದಿ ಮೊಸಳೆ ತನ್ನ ಹೆಂಡತಿಯೊಂದಿಗೆ ವಾಸಿಸುತ್ತಿತ್ತು. ಮೊಸಳೆ ಮುದುಕನಾದ ಕಾರಣ ಶಿಕಾರಿ ಮಾಡಲಾಗುತ್ತಿರಲಿಲ್ಲ. ಹಲವು ಸಲ ಅವನು ನೀರಿನಲ್ಲಿ ಮೀನುಗಳನ್ನು ತಿನ್ನಲು ಪ್ರಯತ್ನಿಸುತ್ತಿದ್ದ, ಆದ್ರೆ ಮೀನುಗಳು ಮುದಿ ಮೊಸಳೆಯಿಂದ ತಪ್ಪಿಸಿಕೊಂಡು ಹೋಗ್ತಿದ್ವು. ಇನ್ನೊಂದು ಕಡೆ ಮಂಗ ನೇರಳೆ ಮರದಿಂದ ತಾಜಾ ನೇರಳೆ ಹಣ್ಣುಗಳನ್ನು ತಿನ್ನುತ್ತಾ ಆರಾಮವಾಗಿತ್ತು. ಒಂದಿನ ಮುದಿ ಮೊಸಳೆ ಶಿಕಾರಿ ಮಾಡಲು ಹೊರಟಿತು, ಆದ್ರೆ ಶಿಕಾರಿ ಮಾಡಲಾಗಲಿಲ್ಲ. ಹಾಗಾಗಿ ಸೋತು ನೇರಳೆ ಮರದ ನೆರಳಲ್ಲಿ ವಿಶ್ರಮಿಸುತ್ತಿತ್ತು. ಈ ಮುದಿ ಜೀವನ ತುಂಬಾ ಕೆಟ್ಟದಾಗಿದೆ, ಏನೂ ಮಾಡಲಾಗುವುದಿಲ್ಲ. ಈಗ ಪರಿಸ್ಥಿತಿ ಇಂತಹದಾಗಿದೆ, ಸ್ವತಃ ತಿನ್ನಲು ಶಿಕಾರಿ ಮಾಡಲಾಗುವುದಿಲ್ಲ. ಈ ಮಾತನ್ನು ಮರದ ಮೇಲೆ ಕುಳಿತಿದ್ದ ಬಲ್ಲು ಮಂಗ ಕೇಳ್ತಿದ್ದ. ನಿಮ್ಗೇನು ಹಸಿವಾಗ್ತಿದೆಯಾ? ಹಾ, ನೀವು ನೇರಳೆ ಹಣ್ಣು ತಿಂತೀರಾ? ಹಾ ಹಾ, ತಿನ್ಬಹುದು. ಹಸಿವಾದಾಗ ನೇರಳೆ ಕೂಡ ಚಿಕನ್ ಚಿಲ್ಲಿ ಅಂತೆ ರುಚಿ ಆಗುತ್ತೆ. ನೀವು ತುಂಬಾ ತಮಾಷೆ ಮಾಡ್ತಿದ್ದೀರಾ, ತಗೊಳ್ಳಿ ಸಿಹಿ ಹುಳಿ ನೇರಳೆ ಹಣ್ಣು. ಅರೆ ವಾ, ಇದು ಎಷ್ಟು ಒಳ್ಳೆ ನೇರಳೆ ಮೊಸಳೆ ಅಣ್ಣ. ಹಸಿವಾದಾಗ ನೇರಳೆ ಹಣ್ಣಿನ ರುಚಿ ಕೂಡ ಚಿಕನ್ ಚಿಲ್ಲಿ ಅಂತೆ ಆಗುತ್ತೆ. ಏನು, ನಾನ್ ನಿಜ ಹೇಳಿದ್ನಲ್ಲ? ಅರೆ ವಾ, ನನ್ ಡೈಲಾಗು ನನ್ಗೆ ಹೇಳ್ತಿದ್ಯಾ? ಒಳ್ಳೇದಾಯ್ತು. ಏನು, ನನ್ನ ಡೈಲಾಗ್? ಅಲ್ಲ, ನೇರಳೆ, ನಿನ್ನ ನೇರಳೆ ಹಣ್ಣು ಒಳ್ಳೇದಿದೆ. ಧನ್ಯವಾದ. ನನ್ ಗೆಳೆತನ ಮಾಡ್ತೀಯಾ? ಮೊಸಳೆಯ ಗೆಳೆತನದ ಆಫರ್ ಕೇಳಿ ಬಲ್ಲು ಮಂಗ ಯೋಚಿಸ್ತಾ ಕೂತಿದ್ದಾನೆ. ಸರಿ, ಇಂದಿನಿಂದ ನಾವಿಬ್ರು ಗೆಳೆಯರು. ಅಂದಿನಿಂದ ಮಂಗ ಹಾಗೂ ಮೊಸಳೆ ಆತ್ಮೀಯ ಗೆಳೆಯರಾದ್ರು. ಆ ಬಳಿಕ ಪ್ರತಿದಿನ ಮಂಗ ಮೊಸಳೆಗೆ ಒಳ್ಳೆ ನೇರಳೆ ತಿನ್ನಿಸ್ತಾನೆ, ಮತ್ತೆ ಮೊಸಳೆ ತನ್ನ ಬೆನ್ನಲ್ಲಿ ಕೂರಿಸಿಕೊಂಡು ನದಿಯಲ್ಲಿ ಪ್ರಯಾಣ ಮಾಡಿಸುತ್ತೆ. ಒಂದಿನದ ಮಾತೇನಂದ್ರೆ, ಮೊಸಳೆ ಅಣ್ಣ, ತಗೊಳ್ಳಿ ಸಿಹಿ ಹುಳಿ ನೇರಳೆ ಹಣ್ಣು. ಅರೆ ಬಲ್ಲು, ನಿನ್ ಗೆಳೆತನದ ಋಣ ಹೇಗೆ ಸಂದಾಯಿಸೋದು? ನೀನು ದಿನ ನನ್ಗೆ ನೇರಳೆ ತಿನ್ನಿಸ್ತಿ, ಅದ್ರ ಬದ್ಲಿಗೆ ನಾನ್ ನಿನ್ಗೇನು ಕೊಡಲಾಗುತ್ತಿಲ್ಲ. ಮುದುಕನಾಗಿದ್ದೀನಲ್ಲ. ಏ ಮೊಸಳೆ ಅಣ್ಣ, ಗೆಳೆತನದಲ್ಲಿ ಕೊಂಡುಕೊಳ್ಳುವ ವಿಚಾರವಿರೋದಿಲ್ಲ, ಗೆಳೆತನ ನಿಭಾಯಿಸೋ ವಿಷಯವಾಗಿದೆ. ನೀನೆಷ್ಟು ತಿಳುವಳಿಕೆಯವ ಬಲ್ಲು. ನಿಮ್ಮ ಗೆಳೆಯನಲ್ವಾ? ಸರಿ ಬಲ್ಲು, ನನ್ಗೆ ಹೇಳು, ನಿನ್ ಪರಿವಾರದಲ್ಲಿ ಯಾರೆಲ್ಲ ಇದ್ದಾರೆ? ನಾನು ಒಬ್ಬಂಟಿಗ. ನನ್ನ ತಂದೆ ತಾಯಿಯನ್ನು ಸರ್ಕಸ್ನವರು ಕೊಂಡು ಹೋದ ಬಳಿಕ ಅಂದಿನಿಂದ ನಾನು ಒಂಟಿಯಾಗಿ ಮರದಲ್ಲಿ ವಾಸಿಸುತ್ತಿದ್ದೇನೆ. ನಿಮ್ಮ ಪರಿವಾರದಲ್ಲಿ ಯಾರಿದ್ದಾರೆ? ನಾನು ಮತ್ತೆ ನನ್ನ ಮುದಿ ಹೆಂಡತಿ. ಅರೆ ವಾ, ಅತ್ತಿಗೆಯೂ ಇದ್ದಾರಾ? ಹಾಗಾದ್ರೆ ಇಂದು ನಾನು ಅತ್ತಿಗೆವರೆಗೂ ತುಂಬಾ ನೇರಳೆ ಹಣ್ಣು ಕೊಡ್ತೇನೆ. ಮತ್ತೆ ಬಲ್ಲು ಬಹಳ ನೇರಳೆ ಹಣ್ಣನ್ನು ಮೊಸಳೆಗೆ ಕೊಡುತ್ತೆ. ಥ್ಯಾಂಕ್ ಯು ಬಲ್ಲು. ಗೆಳೆತನದಲ್ಲಿ ನೋ ಸಾರಿ, ನೋ ಥ್ಯಾಂಕ್ ಯು. ಆದ್ರೆ ಹಾ, ನೇರಳೆ ತಿನ್ನಿಸಿ ಅತ್ತಿಗೆಯಲ್ಲಿ ಕೇಳಿ ಅವರಿಗೆ ನೇರಳೆ ಹೇಗಾಯ್ತೆಂದು, ಸರಿನಾ? ಜಾಮೂನ್ ತಗೊಂಡು ಮೊಸಳೆ ತನ್ನ ಪತ್ನಿ ಬಳಿ ಹೋಗುತ್ತೆ. ನೋಡು, ನಾನ್ ನಿನ್ಗೇನ್ ತಂದಿದ್ದೇನೆಂದು. ನೇರಳೆ ಹಣ್ಣು, ನೇರಳೆ ಹಣ್ಣು ಅಂದ್ರೆ ನಂಗೆ ತುಂಬಾ ಇಷ್ಟ. ಹೌದಾ? ಹಾಗಾದ್ರೆ ತಿಂದು ಹೇಳು ನೇರಳೆ ಹೇಗಿದೆ ಎಂದು. ಮೊಸಳೆ ಹೆಂಡತಿ ನೇರಳೆ ಹಣ್ಣು ತಿಂದು ಹೇಳಿದ್ಲು, ಅರೆ ವಾ, ಇಷ್ಟು ಸಿಹಿ ಆಗಿರೋ ನೇರಳೆ ಹಣ್ಣು, ಈ ನೇರಳೆ ಹಣ್ಣು ಯಾರು ಕೊಟ್ರು? ನನ್ನ ಖಾಸ ಗೆಳೆಯ ಬಲ್ಲು ಮಂಗ ಕೊಟ್ಟ. ಅವನು ನೇರಳೆ ಮರದ ಮೇಲೆ ನೀರೋದು. ಹಾಗಿದ್ರೆ ಪೂರ್ತಿ ದಿನ ನೇರಳೆ ಹಣ್ಣೆ ತಿಂತಾನ? ಹಾ, ನನ್ ಗೆಳೆಯ ದಿನವಿಡೀ ಕೇವಲ ನೇರಳೆನೆ ತಿನ್ನೋದು. ನೇರಳೆ ಹಣ್ಣು ಇಷ್ಟು ಸಿಹಿ ಆಗಿದ್ರೆ ಅದರ ಹೃದಯ ಎಷ್ಟು ಚೆನ್ನಾಗಿರುತ್ತೆ, ಅದನ್ ತಿನ್ನೋಕೆ ಚೆನ್ನಾಗಿರುತ್ತೆ. ಆಗ ಮೊಸಳೆ ಹೆಂಡತಿ ಹುಷಾರಿಲ್ಲದ ಹಾಗೆ ನಾಟಕ ಮಾಡ್ತಾಳೆ. ಏನಾಯ್ತು ಜಾನು, ಈಗ ನೀನು ಸರಿಯಾಗಿದ್ದೆ? ನೀವು ಬರೋಕ್ಕಿಂತ ಮುಂಚೆ ಡಾಕ್ಟರ್ ಬಂದು ಹೋದ್ರು. ಅವ್ರು ಹೇಳಿದ್ರು ನನ್ನ ಹೃದಯ ತುಂಬಾ ವೀಕ್ ಆಗಿದೆ, ನಾನ್ ಇನ್ ಹೆಚ್ಚು ದಿನ ಬದುಕುಲ್ವಂತೆ. ಹಾಗೆ ಹೇಳ್ಬೇಡ ಜಾನು, ನಾನ್ ನಿನ್ಗೆ ಚಿಕಿತ್ಸೆ ಮಾಡಿಸ್ತೇನೆ. ಡಾಕ್ಟರ್ ಹೇಳಿದ್ರು ನನ್ಗೆ ಒಂದೇ ಚಿಕಿತ್ಸೆ ಇದೆಯಂತೆ, ಅದನ್ ನಿನಗ್ ಮಾಡೋಕಾಗಲ್ಲ. ಅರೆ, ನಿನ್ನನ್ನು ರಕ್ಷಿಸಲು ನಾನೇನ್ ಮಾಡ್ಬೇಕೆಂದು ನೀನು ಹೇಳು. ನಿನ್ನನ್ನು ರಕ್ಷಿಸಲು ನನ್ನ ಪ್ರಾಣ ತ್ಯಾಗಕ್ಕೂ ನಾನು ಸಿದ್ಧ. ಸರಿ ಕೇಳಿ, ನನ್ನ ಜೀವ ಉಳಿಸೋಕೆ ಆ ಮಂಗನ ಹೃದಯವನ್ನು ತರಬೇಕು. ಅಂದ್ರೆ ನೀನು ಆ ಮಂಗನ ಹೃದಯ ತಿಂದ್ರೆ ಸರಿಯಾಗ್ತೀಯಾ? ಹಾ, ಡಾಕ್ಟರ್ ಅದೇ ಹೇಳಿದ್ದಾರೆ. ಆದ್ರೆ ಆ ಮಂಗ ನನ್ನ ಪ್ರೀತಿಯ ಗೆಳೆಯ, ನಾನವನಿಗೆ ಮೋಸ ಹೇಗೆ ಮಾಡಲಿ? ಸರಿ ಹಾಗಾದ್ರೆ ನನ್ನ ಸಾಯೋಕ್ ಬಿಡಿ. ಇಲ್ಲ ಇಲ್ಲ, ನಿನ್ನನ್ನು ನಾನು ಹೇಗೆ ಸಾಯಲು ಬಿಡಲಿ?
ನಾನೇನಾದ್ರೂ ಮಾಡ್ತೀನಿ. ಒಲ್ಲದ ಮನಸ್ಸಿನಿಂದ ಮೊಸಳೆ ತನ್ನ ಪತ್ನಿಯ ಜೀವ ಉಳಿಸಲು ಮಂಗನನ್ನು ಸಾಯಿಸಲು ಹೊರಟಿತು. ಬಲ್ಲು, ಬಲ್ಲು, ಎಲ್ಲಿದೀಯ ನೀನು? ಮೊಸಳೆಯ ಧ್ವನಿ ಕೇಳಿ ಬಲ್ಲು ನಿಧಾನವಾಗಿ ಕೆಳಗ್ ಬರ್ತಾನೆ. ನಾನು ಎಲ್ಲಿದ್ದೀನಿ ಮೊಸಳೆ ಅಣ್ಣ? ಸರಿ ಹೇಳಿ, ನಮ್ ಬಾತಿಗೆಗೆ ಜಾಮೂನ್ ಹೇಗನಿಸ್ತು? ತುಂಬಾ ಒಳ್ಳೇದಾಯ್ತು. ಹಾಗಾದ್ರೆ ಈ ಜಾಮೂನ್ ಅವ್ರಿಗೆ ಕೊಡಿ. ಹೇಳಿ ಈ ಜಾಮೂನನ್ನು ನಿಮ್ಮ ಪ್ರಿಯ ಮಿತ್ರ ಕಳಿಸಿದ್ದಾನೆಂದು, ಅಂದ್ರೆ ನಾನು. ಅದೆಲ್ಲ ಸರಿ, ಆದ್ರೆ ನಾನ್ ನಿನ್ಗೊಂದು ಒಳ್ಳೆ ಸುದ್ದಿ ಕೊಡ್ಲು ಬಂದಿದ್ದೇನೆ. ನಿನ್ನ ಅತ್ತಿಗೆ ನಿನ್ಗಾಗಿ ಒಂದು ಔತಣ ಕೂಟವನ್ನು ಏರ್ಪಾಡು ಮಾಡಿದಾಳೆ. ಅವಳು ತಾನೇ ತಯಾರಿಸಿದ ನದಿಯ ತಾಜಾ ಮೀನನ್ನು ನಿನ್ಗೆ ತಿನ್ನಿಸ ಬಯಸ್ತಾಳೆ. ಹಾಗಾಗಿ ನೀನ್ ನನ್ ಜೊತೆ ಬರ್ಬೇಕಾದೀತು. ಅರೆ ವಾ, ಇದು ತುಂಬಾ ಒಳ್ಳೆ ವಿಷಯ. ನಾನ್ ಈಗ್ಲೇ ನಿಮ್ ಜೊತೆ ನಡೀತೇನೆ. ಬಲ್ಲು ಹಾರಿ ಮೊಸಳೆಯ ಮೇಲೆ ಕೂತ್ಕೊಳ್ಳುತ್ತೆ. ನಂತರ ಮೊಸಳೆ ನಿಧಾನವಾಗಿ ತನ್ನ ಪತ್ನಿಯ ಕಡೆಗೆ ಹೊರಡುತ್ತೆ. ಮೊಸಳೆಣ್ಣ, ಮೊಸಳೆಣ್ಣ, ನೀವು ನಮ್ಮ ಗೆಳೆತನದ ಬಗ್ಗೆ ನಮ್ಮ ಅತ್ತಿಗೆಗೆ ಹೇಳಿದ್ದೀರಾ ಇಲ್ವಾ? ಹಾ, ನಾನು ಹೇಳಿದೆ. ನೀನು ನನ್ನ ನಿಜವಾದ ಗೆಳೆಯನೆಂದು, ನೀನು ನನಗಾಗಿ ಪ್ರಾಣ ನೀಡಲು ಸಿದ್ಧನೆಂದು. ಸರಿ ಹೇಳಿದ್ನಲ್ಲ ನಾನು? ಹಾ, ಖಂಡಿತ ಸರಿ ಹೇಳಿದೆ. ನಾನ್ ನಿನ್ಗಾಗಿ ನನ್ನ ಪ್ರಾಣನು ಕೊಡಬಲ್ಲೆ. ಇದೇ ಮಾತನ್ನು ಕೇಳಿ ನನ್ನ ಹೆಂಡತಿ ಹೇಳಿದ್ಲು, ಒಂದ್ ವೇಳೆ ಬಲ್ಲು ನಿನ್ನ ನಿಜವಾದ ಗೆಳೆಯನಾದ್ರೆ ನನ್ನ ಪ್ರಾಣ ಉಳಿಸೋಕೆ ನಿನ್ಗೆ ಸಹಾಯ ಮಾಡಬಹುದು. ಅತ್ತಿಗೆಯ ಪ್ರಾಣ ಉಳಿಸೋಕೆ ನಾನೇನ್ ಬೇಕಾದ್ರೂ ಮಾಡ್ತೇನೆ. ಹೇಳಿ ಅಣ್ಣ, ನನ್ನ ಅತ್ತಿಗೆಗೆ ಏನಾಗಿದೆ? ವೈದ್ಯರಾದ್ರೂ ಹೇಳಿದ್ರು ಅವಳ ಹೃದಯ ಬಲಹೀನವಾಗಿದೆ ಎಂದು. ಒಂದ್ ವೇಳೆ ಅವಳಿಗೆ ಯಾವುದೇ ಮಂಗನ ಹೃದಯ ತಿನ್ನಿಸಿದ್ರೆ ಅವಳು ಸರಿಯಾಗಬಹುದು. ಔತಣದ ನೆಪ ಹೇಳಿ ನಿನ್ನನ್ನು ಕರೆದುಕೊಂಡು ಹೋಗ್ತಿದ್ದೀನಿ. ಮೊಸಳೆಯ ಮಾತ್ ಕೇಳಿ ಮಂಗನಿಗೆ ಅರ್ಥವಾಗಿತ್ತು, ಇವರು ನನ್ನನ್ನ ಸಾಯಿಸೋಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಆದ್ರೆ ಮಂಗ ತುಂಬಾ ಚಾಲಕಾಗಿತ್ತು. ಅದು ಸರಿಯಾದ ಟೈಮ್ ಅಲ್ಲಿ ತನ್ನ ಬುದ್ಧಿ ಉಪಯೋಗಿಸ್ತು. ಹಾಗಾದ್ರೆ ವಿಷಯ ಇದಾಗಿದೆ. ಅಂದ್ರೆ ಒಂದ್ ವೇಳೆ ನನ್ನ ಹೃದಯ ಅತ್ತಿಗೆಗೆ ತಿನ್ಸಿದ್ರೆ ಆಗ ಅತ್ತಿಗೆ ಸರಿಯಾಗ್ತಾಳೆ ಅಲ್ವಾ? ಹಾ. ಅರೆ ಮೂರ್ಖ, ಮೊದ್ಲೇ ಹೇಳ್ಬೇಕಿತ್ತಲ್ವಾ? ಯಾಕೆಂದ್ರೆ ನಾವು ಮಂಗಗಳು ತಮ್ಮ ಹೃದಯವನ್ನು ಮರದಲ್ಲಿ ಇಟ್ಕೊಳ್ತೇವೆ. ಒಂದ್ ವೇಳೆ ಇಲ್ಲಿಗೆ ಬರೋಕ್ ಮುಂಚೆ ನೀನ್ ನನ್ಗೆ ತಿಳಿಸಿದ್ರೆ ಆಗ ನಾನು ನನ್ನ ಹೃದಯ ಜೊತೆಯಲ್ಲಿ ತರ್ತಿದ್ದೇನಲ್ವಾ? ಹಾಗಾದ್ರೇನು, ಈಗ ನಿನ್ ಹೃದಯ ನಿನ್ ಬಳಿ ಇಲ್ವಾ? ಇಲ್ಲ. ಆದ್ರೆ ಚಿಂತಿಸ್ಬೇಡ, ನಾವ್ ಹಿಂತಿರುಗಿ ಹೃದಯ ತಗೊಂಡ್ ಬರೋಣ. ನಡೆ, ನನ್ನನ್ನು ಮರದ ಹತ್ತಿರ ತಗೊಂಡ್ ಹೋಗು. ಪೆದ್ದ ಮೊಸಳೆ ಬುದ್ಧಿವಂತ ಮಂಗನ ಮಾತನ್ನು ಕೇಳಿ ವಾಪಸ್ ಮರದ ಕಡೆಗೆ ಹೊರಟಿತು. ಮರ ಬಂದ ತಕ್ಷಣ ಮಂಗ ಹಾರಿ ಮರದ ಮೇಲೆ ಕೂತ್ಕೊಳ್ಳುತ್ತೆ. ಬಲ್ಲು, ಬೇಗ ಹೃದಯ ತಗೊಂಡ್ ಕೆಳಗೆ ಬಾ ಗೆಳೆಯ, ನಿನ್ನ ಅತ್ತಿಗೆ ನಿನ್ನನ್ನು ಕಾಯ್ತಿದ್ದಾಳೆ. ಅಬೇ ಮೂರ್ಖ ಮೊಸಳೆ, ಯಾರಾದ್ರೂ ತಮ್ಮ ಹೃದಯ ತೆಗೆದು ಮರದಲ್ಲಿಡಲು ಸಾಧ್ಯನಾ? ನಾನ್ ನಿನ್ ಮೇಲೆ ವಿಶ್ವಾಸ ಇಟ್ಟೆ, ಆದ್ರೆ ನೀನು ವಿಶ್ವಾಸಘಾತ ಮಾಡಿ ನನ್ನನ್ನು ಕೊಲ್ಲಲು ಬಯಸಿದೆಯಾ? ನೀನು ಗೆಳೆತನಕ್ಕೆ ಅರ್ಹನಲ್ಲ. ಹೋಗಿಲ್ಲಿಂದ, ನಿನ್ ಮುಖಾನ ನೋಡಲು ನನ್ಗಿಷ್ಟವಿಲ್ಲ. ಬೇಗ ನಡೆ ಇಲ್ಲಿಂದ. ಮೊಸಳೆಗೆ ತನ್ನ ತಪ್ಪಿನ ಅರಿವಾಯ್ತು. ಅದು ನಾಚಿಕೆಯಿಂದ ಅಲ್ಲಿಂದ ತಲೆ ಬಗ್ಗಿಸಿ ಹೊರಡ್ತು. ಇದ್ರಿಂದಾಗಿ ಮಂಗ ಇದನ್ನು ಕಲಿತು ಯೋಚನೆ ಮಾಡಿ ಫ್ರೆಂಡ್ಶಿಪ್ ಮಾಡಬೇಕೆಂದು. ಈಗ ಮಂಗ ಸಿಹಿಯಾದ ನೇರಳೆ ಹಣ್ಣು ತಿನ್ಕೊಂಡು ಆ ಮರದಿಂದ ಈ ಮರಕ್ಕೆ ಹಾರಾಡ್ಕೊಂಡು ಖುಷಿಯಿಂದ ಇದೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಾ, ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.